ಕನ್ನಡ ಸಿರಿ ಸ್ನೇಹ ಬಳಗ ಹಾಗೂ ಅನುಗ್ರಹ ಪದವಿ ಮತ್ತು ಪದವಿ ಪೂರ್ವ ಕಾಲೇಜು ಸಂಯುಕ್ತಾಶ್ರಯದಲ್ಲಿ ಕರ್ನಾಟಕ ಸುವರ್ಣ ಸಂಭ್ರಮ ಅಂಗವಾಗಿ ಹಮ್ಮಿಕೊಂಡಿದ್ದ ಏಕೀಕರಣ ಮತ್ತು ಸಾಹಿತ್ಯ ಎಂಬ ಉಪನ್ಯಾಸ ಕಾರ್ಯಕ್ರಮ ಕುಶಾಲನಗರದಲ್ಲಿ ಕಾಲೇಜು ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವೊಂದ ಅನುಗ್ರಹ ಕಾಲೇಜು ಆಡಳಿತ ಮಂಡಳಿ ಅಧ್ಯಕ್ಷರಾದ ಎಸ್ ಕೆ ಸತೀಶ್ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದವರು, ಕನ್ನಡ ಮತ್ತು ಕನ್ನಡಿಗರ ಮೇಲಿನ ದಬ್ಬಾಳಿಕೆಯನ್ನು ವಿರೋಧಿಸಿ ಕನ್ನಡದ ಅಸ್ತಿತ್ವ ಉಳಿವಿಗಾಗಿ ಆರಂಭಗೊಂಡ ಹೋರಾಟದ ಫಲವೇ ಈ ಏಕೀಕರಣ ಅಂತ ತಿಳಿಸಿದರು. ಹೈದರಾಬಾದ್, ಬಾಂಬೆ ಪ್ರೆಸಿಡೆನ್ಸಿ, ಮದ್ರಾಸ್ ಪ್ರೆಸಿಡೆನ್ಸಿ ಅಂತ ಒಂದು ಹಾಗೂ ಕೊಡಗು ಎಲ್ಲ ಸಪರೇಟ್ ಸಪರೇಟ್ ಆಗಿ ಆಡಳಿತ ರೂಪಕವಾಗಿ ನಡೆಕೊಂಡು ಬರ್ತಾ ಇತ್ತು. ಇದರಲ್ಲಿ ಏನು ತೊಂದರೆ? ಮೈಸೂರು ಸಂಸ್ಥಾನ ಮಾತ್ರ ಕನ್ನಡನ ಆಚರಣೆ ಮಾಡ್ಕೊಂಡು ಬರ್ತಾ ಇತ್ತು, ಆಡಳಿತ ಭಾಷೆಯಾಗಿ ನಡೆಸ್ಕೊಂಡು ಬರ್ತಾ ಇತ್ತು. ಆದರೆ ಕರ್ನಾಟಕದ ಮೂರನೇ ಎರಡು ಭಾಗ ಬೇರೆ ಬೇರೆ ಪಕ್ಕದ ರಾಜ್ಯಗಳಲ್ಲಿ ಕರೆದು ಹಚ್ಚಿ ಹೋಗಿತ್ತು. ಹುಬ್ಬಳ್ಳಿ ಕರ್ನಾಟಕ ಭಾಗವನ್ನ ಬಾಂಬೆ ಪ್ರೆಸಿಡೆನ್ಸಿ ಆಳ್ವಿಕೆ ಮಾಡ್ತಾ ಇತ್ತು. ಅಂದ್ರೆ ಅಲ್ಲಿ ಮರಾಠಿ ಭಾಷೆ ಆಗ ಅಧಿಕೃತವಾಗಿತ್ತು. ಆ ಮರಾಠಿ ಭಾಷೆ ಒತ್ತಡ ಕನ್ನಡಿಗರ ಮೇಲೆ ಇತ್ತು. ಹಾಗೆ ಹೈದರಾಬಾದ್ ಕರ್ನಾಟಕ ಅಂತ ಹೇಳುವಾಗ ಅಲ್ಲಿ ನಿಜಾಮರ ಆಳ್ವಿಕೆ ಇತ್ತು, ಅವರ ಒತ್ತಡ ಆ ಭಾಗಕ್ಕಿತ್ತು. ಹಾಗೆ ಕರಾವಳಿ ಕರ್ನಾಟಕ ಮತ್ತು ಕೊಡಗು ಸೇರಿದಂತೆ ಮದ್ರಾಸ್ ಪ್ರೆಸಿಡೆನ್ಸಿಯ ಒಂದು ಆಳ್ವಿಕೆಯಲ್ಲಿ ಸೇರಿತ್ತು. ಅಲ್ಲಿ ತಮಿಳುನಾಡಿನ ಒಂದು ತಮಿಳು ದಬ್ಬಾಳಿಕೆ ಸೇರಿತ್ತು. ಅಂದ್ರೆ ದಬ್ಬಾಳಿಕೆ ಅಂತ ಹೇಳಿದ್ರೆ ನಾವು ಕನ್ನಡದವರಾಗಿ ನಮ್ಮ ಆಡಳಿತ ಭಾಷೆಯನ್ನು ಕನ್ನಡದಲ್ಲಿ ನಡೆಸಲಿಕ್ಕೆ ಆಗದಂತ ಒಂದು ಪರಿಸ್ಥಿತಿಗೆ ಈ ವಿಭಾಗ ಆಗೋಗಿತ್ತು. ಕನ್ನಡ ಸಿರಿ ಸ್ನೇಹ ಬಳಗದ ಅಧ್ಯಕ್ಷ ಲೋಕೇಶ ಸಾಗರ್ ಮಾತನಾಡಿ, ಕರ್ನಾಟಕ ಏಕೀಕರಣ ಹಾಗೂ ಕನ್ನಡ ರಾಜ್ಯೋತ್ಸವ ಎರಡೂ ಒಂದೇ ಅಲ್ಲ ಎಂಬುದನ್ನ ವಿದ್ಯಾರ್ಥಿಗಳು ಅರಿತುಕೊಳ್ಳಬೇಕಿದೆ. ಕರ್ನಾಟಕದ ಏಕೀಕರಣಕ್ಕಾಗಿ ಹೋರಾಡಿದ ಮಹನೀಯರ ತ್ಯಾಗವನ್ನ ಅರಿತುಕೊಳ್ಳುವುದು ಅವಶ್ಯಕತೆ ಇದೆ ಎಂದರು. ನೆನಪರು ಉಳಿಯುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ಶ್ರೀರಂಗಾಲ ಕಾಲೇಜಿನ ಉಪನ್ಯಾಸಕರ ಏಕೀಕರಣ ಸಾಹಿತ್ಯ ಅಂತ ಹೇಳಿದಾಗ ನಾವು ತಿಳ್ಕೊಳ್ಬೇಕಾಗಿರೋದು ಬಹಳಷ್ಟಿದೆ. ನಾವು ಇವತ್ತು ಕನ್ನಡ ರಾಜ್ಯೋತ್ಸವ ಬಂದಾಗ ಎಲ್ಲ ಒಳ್ಳೊಳ್ಳೆ ನೃತ್ಯಗಳನ್ನ ಕಲ್ತಿರ್ತೀರಿ, ಹಾಡುಗಳನ್ನ ಆಡ್ತೀರಿ, ದೊಡ್ಡ ಸ್ಟೇಜ್ ಎಲ್ಲ ಆಗ್ತದೆ, ಒಂದು ಪ್ರೋಗ್ರಾಮ್ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಆಗಿ ಒಳ್ಳೆ ಯಾರೊಬ್ಬರು ಗೆಸ್ಟ್ ಬಂದಿರ್ತೀರ, ದೊಡ್ಡ ಉಪನ್ಯಾಸ ಮಾಡ್ತಾರೆ, ಸ್ಪೀಚ್ ಮಾಡ್ತಾರೆ, ಅಲ್ಲಿಗೆ ಕಾರ್ಯಕ್ರಮ ಮುಗಿಯುತ್ತದೆ. ಆಗಸ್ಟ್ 15 ಬಂತು ಹೇಳಿದ್ರೆ ಇನ್ನೊಂದು ಯಾವುದೋ ಒಂದು ದೊಡ್ಡ ರಾಷ್ಟ್ರ ಮಟ್ಟದ ಅಚೀವ್ಮೆಂಟ್ ಮಾಡಿದ್ರು ಬರ್ತಾರೆ, ಅವ್ರಿಗೊಂದು ಸನ್ಮಾನ, ಅದೊಂದು ಆಯ್ತು, ಅವ್ರಿಗೊಂದು ಕಾರ್ಯಕ್ರಮ ಆಯ್ತು, ಸ್ಟೇಟ್ನಿಂದ ಆಯ್ತು, ಹೋಗಿ ಆಯ್ತು. ಇದಿಷ್ಟೇ ನಮಗೆ ಗೊತ್ತಿರುವಂಥದ್ದು ವಿಚಾರಗಳು, ಇತ್ತೀಚಿನ ದಿನಗಳಲ್ಲಿ ಗೊತ್ತಿರುವಂತ ವಿಚಾರಗಳು ಇಷ್ಟೇ. ಆದರೆ ಹೈಸ್ಕೂಲ್ನಲ್ಲೋ ಪ್ರೈಮರಿಯಲ್ಲೋ ಈ ಕಥೆಗಳನ್ನ ಹೇಳ್ಕೊಂಡು ಕೂತ್ಕೊಂಡ್ರೆ ಮಕ್ಕಳಿಗೇನು ಉಪಯೋಗ ಬರಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಯಾಕೆ ಈ ಕಾಲೇಜಲ್ಲಿ ಹಾಕೊಂಡಿದ್ದೀವಿ, ಯಾಕೆ ಈ ಕಾಲೇಜಲ್ಲಿ ಈ ತರ ಉಪನ್ಯಾಸಗಳನ್ನ ನಾವು ಇಟ್ಕೊಂಡಿದ್ದೀವಿ ಅನ್ನೋದಕ್ಕೆ ಇವತ್ತು ನಮ್ಮ ಉದ್ದೇಶವು ಒಂದು ರೀತಿಯಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನಾವೇನು ಕಾರ್ಯಕ್ರಮ ಮಾಡ್ತೇವೆ ಅದರಲ್ಲಿ ಬಹಳ ಶಿರಂಗಾಲ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕ ಹಂಡ್ರಂಗಿ ನಾಗರಾಜ್ ಏಕೀಕರಣ ಮತ್ತು ಸಾಹಿತ್ಯ ಎಂಬ ವಿಷಯದ ಕುರಿತು ಉಪನ್ಯಾಸವನ್ನ ನೀಡಿದ್ರು. ಈಗಾಗಲೇ ಹೇಳಿದ್ರು ಏಕೀಕರಣ ಅನ್ನೋದ್ರ ಬಗ್ಗೆ ಬಹಳಷ್ಟು ವಿಚಾರವನ್ನ ಹೇಳಿದ್ರು, ಹಿನ್ನೆಲೆ ಹೇಳಿದ್ರು. ಆದ್ರೆ ಏಕೀಕರಣ ಅಂದ ತಕ್ಷಣ ನೋಡಿ, ನಮ್ಮ ಕೈಯಲ್ಲಿ ಚಪ್ಪಾಳೆ ಬರ್ಬೇಕು ಅಂತಂದ್ರೆ ಹತ್ತು ಬೆರಳು ಸೇರ್ಬೇಕು, ಹತ್ತು ಬೆರಳುಗಳು ಸೇರಿ ಹೊಡೆದ್ರೆ ಮಾತ್ರ ಚಪ್ಪಾಳೆ ಜೋರ ಬರ್ತದೆ. ಇಲ್ಲಿ ಪ್ರತಿಯೊಂದು ಬೆರಳಿಗೂ ಅದರದೇ ಆದಂತ ಮಹತ್ವ ಇದೆ. ಕಾಲೇಜು ಪ್ರಾಂಶುಪಾಲ ಎಚ್ ಬಿ ಲಿಂಗಮೂರ್ತಿ, ಸಾಹಿತಿ ಭಾರದ್ವಾಜ್ ಆನಂದ ತೀರ್ಥ, ಕನ್ನಡ ಸಿರಿ ಸ್ನೇಹ ಬಳಗದ ಪ್ರಮುಖ ಕೆಕೆ ನಾಗರಾಜ ಶೆಟ್ಟಿ ಸೇರಿದಂತೆ ಕಾಲೇಜು ಉಪನ್ಯಾಸಕ ವೃಂದ ಹಾಗೂ ವಿದ್ಯಾರ್ಥಿಗಳು ಈ ಸಂದರ್ಭ ಪಾಲ್ಗೊಂಡಿದ್ದರು. ಅವಕಾಶ ಕೊಟ್ಟಂತ ಅವರ ಆಚರಣೆ ಮಾಡತಕ್ಕಂಥ ಸಭೆಗೆ